मैसूरु जिले हेच्डी कोटे तालूकिन मनुगनहळ्ळि पंचायती पीडीओ योगेंद्रन दर्पद विचार के संबंध पट्टंते ओंदु ब्रेकिंग न्यूस बर्ता इदे नोडिकोंडु बरोण दुड्डु कोडदे इद्रे केलसवन्ने माडोदिल्लवंते ई पीडीओ ई स्वत्तु पडेयलु बयसुवरु कोडलेबेकु लंच ದುಡ್ಡು ಕೊಟ್ಟರೆ ಆಗುತ್ತೆ ನಿಮ್ಮ ಕೆಲಸ ಇಲ್ಲ ಅಂದ್ರೆ ಇಲ್ಲ ಅಂತ ಧಮಕಿ ಎಸ್ ಇದು ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಮನುಗನಹಳ್ಳಿ ಪಂಚಾಯಿತಿ ಪಿಡಿಯೋ ಯೋಗೇಂದ್ರನ ದರ್ಪ ಎಸ್ ಇದು ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಮನುಗನಹಳ್ಳಿ ಪಂಚಾಯಿತಿಯಲ್ಲಿ ಈ ಪಿಡಿಯೋ ದರ್ಪವನ್ನ ಮೆರೆದಿದ್ದಾನೆ ಹಾಡು ಹಗಲು ಜನರ ಹಣವನ್ನ ಲೂಟಿ ಮಾಡುತ್ತಾ ಇಲ್ಲದ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಬಿಲ್ ಮಾಡಿ ಹಣವನ್ನ ನುಂಗ್ತಾ ಇದ್ದಾನಂತೆ ಈಗಾಗಲೇ ಪಿಡಿಯೋ ಯೋಗೇಂದ್ರ ಲಂಚ ಸ್ವೀಕರಿಸುವಂತ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಹೀಗಿದ್ರೂ ಕೂಡ ಮೇಲಾಧಿಕಾರಿಗಳು ಈವರೆಗೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಗಾಡಿ ಪೆಟ್ರೋಲ್ ಗೆ ಹಣ ಕೊಡಿ ಇಲ್ಲದಿದ್ರೆ ನಿಮ್ಮ ಕೆಲಸ ಮಾಡೋದಿಲ್ಲ ಅಂತ ಧಮಕಿ ಹಾಕಿದ್ದಾನೆ ಈ ದೃಶ್ಯ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿ ದರ್ಪದ ಮಾತುಗಳನ್ನು ಆಡ್ತಿದ್ದಾನೆ ಅಂತ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಶಾಸಕ ಅನಿಲ್ ಚಿಕ್ಕಮಾದವರು ಯಾವುದಕ್ಕೂ ಕೂಡ ಕ್ಯಾರೆ ಅಂತಿಲ್ಲ ಅಂತ ಈಗ ಸ್ಥಳೀಯರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಪಿಡಿಯೋ ಯೋಗೇಂದ್ರನ ದುರ್ವರ್ತನೆಯಿಂದ ಬೇಸತ್ತಂತಹ ಪಂಚಾಯಿತಿ ಜನರು ಇವರಿಂದ ಮುಕ್ತಿ ಯಾವಾಗ ಅಂತ ಎದುರು ನೋಡುತ್ತಿದ್ದಾರೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಎಚ್ಚೆತ್ತು ಕ್ರಮಗಳನ್ನು ಕೈಗೊಳ್ಳುತ್ತಾರಾ ಯಾಕೆಂದ್ರೆ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದುಕೊಂಡು ಬಡ ಜನರ ಹತ್ರ ದುಡ್ಡು ಕೇಳ್ತಾರೆ ಅಂದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಜನರ ಪರವಾಗಿ ಕೆಲಸ ಮಾಡೋದನ್ನ ಬಿಟ್ಟು ಜನರಿಂದಲೇ ದುಡ್ಡು ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಪಿಡಿಯೋ ಯೋಗೇಂದ್ರ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾರ ಕಾದು ನೋಡಬೇಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಸತ್ಯಕ್ಕೆ ದೂರವಾದಂತ ಸಂಗತಿ ವಿಡಿಯೋ ಅದು ನಮ್ಮ ಪಾತ್ರ ಏನು ಇಲ್ಲ ಕೆಲವು ವ್ಯಕ್ತಿಗಳು ಕೆಟ್ಟ ಉದ್ದೇಶದಿಂದ ಪ್ರಚೋದನೆ ಮಾಡಿರ್ತಕ್ಕಂತ ವಿಡಿಯೋ ನಾವೇನು ಕೇಳಿಲ್ಲ ನಾವೇನು ಬೇಡಿಕೆ ಇಟ್ಟಿಲ್ಲ ಸರ್ ಅದು ದೃಶ್ಯ ಮಾಧ್ಯಮದಲ್ಲಿ ಬಂದಿರತಕ್ಕಂತದ್ದು ನೀವು ಪತ್ರಿಕೆಯಲ್ಲಿ ಬಂದಿದ್ರೆ ನಿಮ್ಮ ಮೇಲೆ ಆಗದೇ ಇರತಕ್ಕಂಥವ್ರು ಏನೋ ಹೇಳಿಕೆಯನ್ನು ಹೇಳಿ ಬರೆಸಿದ್ರು ಅಂತ ಹೇಳ್ಬೋದು ಆದ್ರೆ ಅಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನಿಮ್ಮ ಒಂದು ಭಾವಚಿತ್ರ ಏನಿದೆ ಅದು ಹರಿದಾಡ್ತಾ ಇದೆ ಜೊತೆಗೆ ನೀವು ಮಾತಾಡಿರ್ತಕ್ಕಂತಹ ಒಂದು ಮಾತು ಸಹ ವೈರಲ್ ಆಗಿದೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್ ನಾವು ಇದ್ರ ಬಗ್ಗೆ ನಾವೇನು ಹೇಳಲ್ಲ ಅಂತಂದ್ರೆ ಈಗ ಅನೇಕ ಜನರಿಗೆ ಒಂದು ಪಿಡಿಯು ಒಂದು ಪಂಚಾಯತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನಮ್ಗೆ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಲಂಚವನ್ನ ಕೇಳ್ತಾರೆ ಅಂತ ಒಂದು ಆರೋಪವನ್ನ ಮಾಡಿದ್ದಾರೆ ಸೊ ನಿಮ್ಗೆ ಸರ್ಕಾರ ಸಂಬಳ ಕೊಡೋದಿಲ್ವಾ ಸರ್ ನೀವ್ ಯಾಕೆ ಲಂಚವನ್ನ ಕೇಳಬೇಕು ಕೇಳಿರ್ತಕ್ಕಂತಹ ಉದಾಹರಣೆಗಳನ್ನ ತೋರಿಸ್ಬಿಟ್ರೆ ಇಲ್ಲ ಇಲ್ಲ ನಾವ್ಯಾರು ಕೇಳುವ ಇಲ್ಲ ನಾವ್ ಕೇಳುವುದಕ್ಕೆ ಯಾವ ಸಾಕ್ಷಿನೂ ಇಲ್ಲ ನಾವ್ಯಾರು ಕೇಳುವ ಇಲ್ಲ ನಾವ್ ಯಾವ ಬೇಡಿಕೆಯನ್ನು ಇಟ್ಟಿಲ್ಲ